ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ತಳಿರುಘಟ್ಟ ಪ್ರಕಾಶ್. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಆರ್ಟಿಕಲ್ಸ್. ಇಟ್ ಕಮ್ಸ್ ಅಂಡರ್ ಜನರಲ್ ಇಂಗ್ಲಿಷ್. ಮೆನಿ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಮೆನಿ ಕನ್ಫ್ಯೂಷನ್ಸ್ ರಿಗಾರ್ಡಿಂಗ್ ಆರ್ಟಿಕಲ್ಸ್. ಆರ್ಟಿಕಲ್ ಬಗ್ಗೆ ನಮ್ಮ ವಿದ್ಯಾರ್ಥಿ ನಮ್ಮ ಸಾಮಾನ್ಯವಾಗಿ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮತ್ತೆ ಈ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಐ ಪಿ ಎಸ್ ಹಾಗೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಕ್ಲರ್ಕ್ ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಲ್ಲಿ ಕೂಡ ಈ ಕ್ವಶನ್ ಆರ್ಟಿಕಲ್ಸ್ ಮೇಲೆ ಬಂದೇ ಬರುತ್ತೆ. ಹಾಗಾಗಿ ಅವ್ರಿಗೆ ಒಂದು ಸಣ್ಣ ನಾವು ಡಿಸ್ಕಷನ್ ಮೂಲಕ ಈ ಚಾಪ್ಟರ್ ಅನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದರಲ್ಲಿ ಏನೇನು ಸಮಸ್ಯೆಗಳು ಬರುತ್ತೆ, ಆರ್ಟಿಕಲ್ ಅಂದರೆ ಏನು, ವಾಟ್ ಈಸ್ ಆನ್ ಆರ್ಟಿಕಲ್ ವಿ ನೀಡ್ ಟು ನೋ, ಹೌ ಮೆನಿ ಕೈಂಡ್ಸ್ ಆಫ್ ಆರ್ಟಿಕಲ್ಸ್ ಆರ್ ದೇ, ದೆನ್ ವೇರ್ ಡು ವಿ ಯೂಸ್, ದೀಸ್ ಆರ್ ದ ಮೈನ್ ಏರಿಯಾ ಯು ಕ್ಯಾನ್ ಏಬಲ್ ಟು ಫೋಕಸ್ ಆನ್ ಆರ್ಟಿಕಲ್. ಇಫ್ ಯು ಫೋಕಸ್ ಆನ್ ಇಟ್ ಯು ವಿಲ್ ಡೆಫಿನೆಟ್ಲಿ ರೆಕ್ಟಿಫೈ ಯುವರ್ ಪ್ರಾಬ್ಲಮ್ಸ್. ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್ಸ್ ರಿಗಾರ್ಡಿಂಗ್ ದಟ್ ಯು ವಿಲ್ ಡೆಫಿನೆಟ್ಲಿ ಸಾಲ್ವ್ ಅಂಡ್ ಯು ಗೆಟ್ ಹೋಲ್ ಫುಲ್ ಮಾರ್ಕ್ಸ್. ಫಸ್ಟ್, ವಾಟ್ ಈಸ್ ಆನ್ ಆರ್ಟಿಕಲ್? ಇಟ್ಸ್ ಎ ವರ್ಡ್ ಯೂಸ್ ಟು ಮಾಡಿಫೈ ಎ ನೌನ್. ಟೆಕ್ನಿಕಲಿ ಇಫ್ ಯು ಆರ್ ಸ್ಪೀಕಿಂಗ, ಆರ್ಟಿಕಲ್ಸ್ ಆರ್ ಅಬ್ಜೆಕ್ಟಿವ್ಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಅಬ್ಜೆಕ್ಟಿವ್ಸ್? ಇಟ್ ಮಾಡಿಫೈ ಎ ನೌನ್. ದಟ್ಸ್ ವೈ ಲುಕ್ ಅಟ್ ದ ಥಿಂಗ್ ವಿಚ್ ವಿ ವಾಂಟೆಡ್ ಟು ನೋ ದಟ್ ಇಟ್ ಡಸಂಟ್ ಕಮ್ ಅಂಡರ್ ಪಾರ್ಟ್ಸ್ ಆಫ್ ಸ್ಪೀಚ್. ಇಫ್ ಯು ಗೋ ಥ್ರೂ ದ ಥಿಂಗ್ಸ್, ಇಟ್ಸ್ ಎ ವರ್ಡ್ ಯೂಸ್ ಟು ಮಾಡಿಫೈ ಎ ನೌನ್ ವಿಚ್ ಈಸ್ ನೋನ್ ಅಂಡ್ ಅನ್ನೌನ್. ದಟ್ಸ್ ವೈ ಇನ್ ಆರ್ಟಿಕಲ್ಸ್ ಟೂ ಟೈಪ್ಸ್ ಆಫ್ ಆರ್ಟಿಕಲ್ಸ್ ಆರ್ ದೇರ್. ವಾಟ್ ಆರ್ ದೋಸ್ ಕೈಂಡ್ಸ್? ಡೆಫಿನೇಟ್ ಅಂಡ್ ಇಂಡೆಫಿನೇಟ್. ಆರ್ಟಿಕಲ್ ಅನ್ನು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಯಾಕೆ ಹಾಕಲ್ಲ ಅನ್ನೋದೇ ಒಂದು ಮೊದಲು ಗೊತ್ತಾಗಬೇಕಾಗಿರೋದು. ಯಾಕಂದ್ರೆ ಅದು ಅಬ್ಜೆಕ್ಟಿವ್ ತರಹ ಕೆಲಸ ಮಾಡುತ್ತೆ. ಆಲ್ರೆಡಿ ಅಬ್ಜೆಕ್ಟಿವ್ ಇರೋದ್ರಿಂದ ಅದರ ಉಪವಿಭಾಗವಾಗಿ ನಾವು ಆರ್ಟಿಕಲ್ಸ್ ಅನ್ನ ಸ್ಟಡಿ ಮಾಡಬೇಕಾಗತ್ತೆ. ಆರ್ಟಿಕಲ್ ಅಲ್ಲಿ ಆರ್ಟಿಕಲ್ ಅನ್ನು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿ ಯಾಕೆ ಕನ್ಸಿಡರ್ ಮಾಡಲ್ಲ ಅಂದ್ರೆ ಅದು ಅಬ್ಜೆಕ್ಟಿವಿನ ಉಪವಿಭಾಗವಾಗಿ ನಾವು ಕಾಣ್ತಾ ಹೋಗ್ತೇವೆ. ಹಾಗಾದ್ರೆ ಇದರಲ್ಲಿ ಎಷ್ಟು ವಿಧ? ವಾಟ್ ಆರ್ ದ ಕೈಂಡ್ಸ್ ಆಫ್ ಆರ್ಟಿಕಲ್ಸ್? ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಆರ್ಟಿಕಲ್ಸ್. ಒನ್ ಈಸ್ ಡೆಫಿನೇಟ್, ಅನದರ್ ಒನ್ ಈಸ್ ಇಂಡೆಫಿನೇಟ್. ಡೆಫಿನೇಟ್ ಮೀನ್ಸ್ ವಿಚ್ ವಿ ನೋ, ವಿಚ್ ವಿ ಸ್ಪೆಸಿಫೈ, ವಿಚ್ ವಿ ಕ್ಯಾನ್ ಏಬಲ್ ಟು ರೆಕಗ್ನೈಸ್ ಆಲ್ರೆಡಿ. ಸೊ ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ಡೆಫಿನೇಟ್. ಸೊ ಲುಕ್ ಅಟ್ ಅನದರ್ ಕನ್ಫ್ಯೂಷನ್ಸ್ ರಿಗಾರ್ಡಿಂಗ್ ದೀಸ್ ಆರ್ಟಿಕಲ್ಸ್ ವೆನ್ ಇಟ್ ಕಮ್ಸ್ ಟು ಇಂಡೆಫಿನೇಟ್. ಇಂಡೆಫಿನೇಟಲ್ಲಿ ಎ ಮತ್ತು ಯಾನನ್ನು ಹಾಕ್ತೇವೆ. ಕೆಲವೊಬ್ಬರು ನಮ್ಮ ವಿದ್ಯಾರ್ಥಿಗಳು, ನಾನು ಪಿ ಜಿಯಲ್ಲೂ ಕೂಡ ನೋಡಿದ್ದೀನಿ, ಟೀಚ್ ಮಾಡಬೇಕಾದ್ರೆ ಹೈಸ್ಕೂಲು ಪಿ ಯು ಸಿ ಡಿಗ್ರಿ ಎಲ್ಲ ಕಡೆ ಟೀಚ್ ಮಾಡಿ ಮತ್ತು ನಮ್ಮ ಅಕಾಡೆಮಿಕ್ಗಳಲ್ಲೂ ಕೂಡ ನಾನು ನೋಡಿದ್ದೀನಿ, ಮೂರು ವಿಧವಾದ ಆರ್ಟಿಕಲ್ಸ್ ಇದೆ ಅಂತ ಹೇಳ್ತಾರೆ. ಬೈ ಮಿಸ್ಟೇಕ್ಸ್ ದೇ ಅಂಡರ್ಸ್ಟೂಡ್ ದಟ್ ದೇ ಹ್ಯಾವ್ ಕನ್ಕ್ಲೂಡ್ ದಟ್ ತ್ರೀ ಟೈಪ್ಸ್ ಆಫ್ ಆರ್ಟಿಕಲ್ಸ್ ಬಿಕಾಸ್ ದೇ ಆರ್ ಥಿಂಕಿಂಗ್ ದಟ್ ಎ ಯಾನ್ ದ ದೀಸ್ ಆರ್ ತ್ರೀ ಡಿಫ್ರೆಂಟ್ ಆರ್ಟಿಕಲ್ಸ್. ದಟ್ ಈಸ್ ಮಿಸ್ಟೇಕ್. ಅದು ಒಂದು ಸಣ್ಣ ಮಿಸ್ಟೇಕ್ಸ್ ಇದೆ. ನಮಗಿರೋದು ಎರಡೇ ಆರ್ಟಿಕಲ್ಸ್ ಇಂಗ್ಲೀಷಲ್ಲಿ, ಒಂದು ಡೆಫಿನೇಟು ಇನ್ನೊಂದು ಇಂಡೆಫಿನೇಟ್. ಇಂಡೆಫಿನೇಟ್ ಅಂದರೆ ನಾಟ್ ಸ್ಪೆಸಿಫೈಡ್, ನಾಟ್ ಡೆಫಿನೇಟ್, ವಿಚ್ ಈಸ್ ಅನ್ನೋನ್. ಹಾಗಾದರೆ ಎ ಮತ್ತು ಯಾನನ್ನು ಯಾಕೆ ಇಂಡೆಫಿನೇಟ್ ಕೆಳಗಡೆ ಹಾಕಿದ್ವಿ? ಇದು ಕೂಡ ಒಂದು ಕ್ವಶನ್. ಇದು ಯಾರು ಕೂಡ ನಾನು ಅಷ್ಟು ಅಡ್ರೆಸ್ ಮಾಡಿಲ್ಲ. ನಾನು ಕೂಡ ಭಾಳಷ್ಟು ಯೂಟ್ಯೂಬ್ ಚಾನಲ್ಗಳನ್ನು ಗೂಗಲ್ಗಳನ್ನು ಮಾಡಿದ್ದೀನಿ. ಇದು ಲಿಂಗ್ವಿಸ್ಟಿಕ್ಸಲ್ಲಿ ಒಂದು ವಿಷಯ ನನಗೆ ಗೊತ್ತಾಗಿದ್ದು. ನಾನು ಪಿ ಜಿ ಮಾಡಬೇಕಾದ್ರೆ ಎ ಮತ್ತು ಯಾನ್ ಯಾಕೆ ನಾವು ಇಂಡೆಫಿನೇಟಲ್ಲಿ ಹಾಕ್ತೀವಿ ಅಂದರೆ ಅವೆರಡೂ ಕೂಡ ಇಂಡೆಫಿನೇಟನ್ನು ಸೂಚಿಸ್ತವೆ, ಮತ್ತು ಎರಡೂ ಕೂಡ ಸಿಂಗಲ್ ಯೂನಿಟ್ ಅಥವಾ ಒಂದನ್ನು ಗುರುಸ್ತವೆ. ಅನ್ನೋನ್ ಥಿಂಗನ್ನು ಹೇಳ್ತವೆ, ಅನ್ನೋನ್ ಥಿಂಗನ್ನು ಹೇಳ್ತವೆ ಒಂದು, ಅದಕ್ಕೆ ರೀಸನ್ನು ಇನ್ನೊಂದು, ಅವು ಒಂದನ್ನು ಸಿಗ್ನಿಫೈ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಐ ಟೆಲ್ ಯು ಹೀ ಈಸ್ ಎ ಬಾಯ್, ಓನ್ಲಿ ಒನ್ ಬಾಯ್. ಗಿವ್ ಮಿ ಆನ್ ಆಪಲ್, ಒನ್ ಆಪಲ್ ಅಲ್ವಾ. ಮತ್ತು ಇಂಡೆಫಿನೇಟಲ್ಲಿ ಇನ್ನೊಂದು ಮೇಜರ್ ಆಗಿ ನೋಡಬೇಕಾಗಿರೋದು, ನಮ್ಮ ಹುಡುಗರು ಯಾನನ್ನು ಎಲ್ಲಿ ಹಾಕಬೇಕು, ಏನು ಎಲ್ಲಿ ಹಾಕಬೇಕು ಅನ್ನೋದು ಭಾಳ ದೊಡ್ಡ ಮಿಸ್ಟೇಕ್ಸನ್ನು ಫೈಂಡ್ ಔಟ್ ಮಾಡ್ತಾರೆ. ವೆನ್ ವಿ ಆರ್ ಗೋಯಿಂಗ್ ಟು ಸ್ಪೀಕ್ ಅಬೌಟ್ ಇಂಡೆಫಿನೇಟ್ ಆರ್ಟಿಕಲ್, ದೇ ಹ್ಯಾವ್ ಎ ಕನ್ಫ್ಯೂಷನ್ಸ್ ರಿಗಾರ್ಡಿಂಗ್ ಎ ಅಂಡ್ ಯಾನ್. ವೆನ್ ಡು ಐ ಆರ್ ಎ, ವೆನ್ ಡು ಐ ಆರ್ ಯಾನ್. ದಿಸ್ ಈಸ್ ದ ಮೇಜರ್ ಡಿಫರೆನ್ಸ್. ದಿಸ್ ಈಸ್ ದ ಮೇಜರ್ ಫಾಲ್ಟ್ ಆರ್ ಸ್ಟೂಡೆಂಟ್ಸ್ ಆರ್ ಡೂಯಿಂಗ್ ಇನ್ ಆರ್ ಎಕ್ಸಾಮ್ಸ್. ವಾಟ್ ಡು ಐ ಪುಟ್ ಬಿಫೋರ್ ಎಲ್ ಎಲ್ ಬಿ, ವಾಟ್ ಡು ಐ ಪುಟ್ ಬಿಫೋರ್ ಎಫ್ ಐ ಆರ್, ದೀಸ್ ಆರ್ ದ ಮೇಜರ್ ಕ್ವಶನ್ಸ್ ವಿ ಕ್ಯಾನ್ ಏಬಲ್ ಟು ಅಡ್ರೆಸ್. ಶಿ ಈಸ್ ಎ ಗರ್ಲ್,
single girl I am asking, isn't it? I am addressing single girl. He is a king, single king I am addressing. If I say give me an apple, single apple, give me a chair, single chair, isn't it? This is an elephant, single elephant. So we are talking about the things which is single in it when it comes to indefinite article a and an. Another thing, why do we do mistakes? Mistakes we do because we are thinking that only 5 vowels are there in English. But if you look at the linguistics, for example, if you wanted to know, you can go through Introduction to Phonetics. You can go to Tarni Prasad. You are going to, if you wanted to see Lordy Forget book, you come to know that. We have 20 vowels in our English. 12 monophthongs, 8 diphthongs. By mistakely, we are learning only 5 vowels. We will discuss it. When do we use definite article now? Later, we can discuss where do I put A, where do I put an. Another major confusion regarding definite articles, we will go through it in this slide. Definite articles, somewhere we say the, somewhere we say the. If you watch BBC, if you are going to listen, the professor, those who are well versed in English, those who speak well English, good English, we can able to find out that in their speech that the and the difference. When do I use the? When do I use the? The is used with consonant sounds, the is used with vowel sounds. Again, same thing A and an where we can able to discuss. So, if for example, we have given here the tiger, ta is a consonant sound, the sound sa is a consonant sound, the elephant e is an vowel sound, the important situation again e is an vowel sounds. Use of a and ya, we'll discuss when do we use the later. So now you are coming to this slide to know when do we use a and ya. I told you why it come under indefinite article. They signify one, keep on remembering you, one, they are signifying one, one dana heltave, nan yen address madidru, one heltade, which is unknown, not specified. Majorly we are thinking that a, e, I, o, u are the only vowels in our English. This is not the thing. Hagilla, namige 20 vowels. If you are going to categorize, you can find 20 vowels in English. This is the basic of to know that when do I put an. We use articles on the basis of 20 vowels. For example, I have put union. Before union, U is a vowel sound, though it is vowel sound, but the pronunciation part you need to look at that. How do we pronounce it? Union. I will give you the transcription, phonetic transcription of this in the next slides. A union, these are, you can able to, if you Google it, IPA chart, you can find out that how do we pronounce union, isn't it? If you look at the consonant and vowel chart of IPA chart, how do we do it? I have put it like J, that is not J, that is U, isn't it? University. Linguistics majorly focused on these things. On umbrella, isn't it? Umbrella, isn't it? Better we will check it with our local language, Kannada. Hindi language also. Dravidian languages or Indo-Aryan languages are one-to-one correlation. But in English, we don't have one-to-one correlation. Please remember that. Namma Kannadadalli onde ke onde thaala meeda ide. Adre English alli hangilla. For example, you can look at church, you can write with C, cat, C, isn't it? Tuition, no, it comes like T-I-O-N, it became shun, isn't it? Tutor, it became ta. So, these are all the major distinctions. That's why we do mistakes while we are looking. That's why IPA chart helps you to understand their phonetic transcriptions. Matte nan helide swaragala jothege matte avu vyanjanagala jothege adanna swalpa holiskondre naavu tappanna reduce maadabodu. Adare idu ultimate alla, you can able to reduce when you are going to find out
द क्वेश्चन रिगार्डिंग आर्टिकल आर्टिकल मेले ऐनारू क्वेश्चन कहूँ गमनबू इजंटे वन वंदन अंत ना निक्रे वसंत अल्वा वन रुपी नोट अल्वा बे अल्वा वंदना इज कमिंग टू आवर क्लास वी इंद स्टार्ट ए वन लुक अट दट सेमी सेमी ओवल वा यू कैन एबल टू यूज आरेंज विल से एन आरेंज हॉर्स ए हॉर्स एलिफेंट एन एलिफेंट यूरोपियन एन यूरोपियन एसडीए एसडीए एलएलबी एन एलएलबी लुक अट दिस ट्रांसक्रिप्शंस फोनेटिक ट्रांसक्रिप्शन हाउ डू आई राइट इन फोनेटिक ट्रांसक्रिप्शन यूरोपियन लुक ए यूरोपियन बिकॉज U is there here, pronounced like European, not European. Well, colloquial language maybe, but those who are European, native Europeans, they native European, they use like this European. One rupee, a one rupee coin. Look at that. I have transcribed orange and orange. If you wanted to transcribe, if you wanted to do like me, you need to study IPA charts and phonetic transcriptions little bit. Horse, a horse. Hava, an hour. How do I look at how, H is silent, hava. So if you like write in English, H-O-U-R, hava. But in phonetic transcription, look at schwa we have used, av and r, hava. He and he, MLA and MLA. I have written in Kannada also, MLA, LLB, FIR and FIR, and LLB, and elephant. So these are the things which you can able to notify in our video. Now use of the, here we'll discuss use of the, but when do we omit articles, we'll discuss in it in next session. Next nama coming session alli coming video nimge elli article ana omit maadbeku delete maadbeku annadanna kuda naavu discuss maartide. Use of the nodana elli elli upayogisteve the anna with musical instruments sangeetha vaadyagala jothege naavu ದಾನ ಬಳಸ್ತೇವೆ. ಫಾರ್ ಎಕ್ಸಾಂಪಲ್ ದ ವಯೋಲಿನ್ ದ ಸಿತಾರ್ ಅಂತ ಹೇಳಿ ನಾವು ಎಕ್ಸಾಂಪಲ್ಸ್ ಅನ್ನ ಕೊಡ್ತೇವೆ. ಮತ್ತು ಮೌಂಟೇನ್ ರೇಂಜಸ್ ಪರ್ವತಗಳು ದ ಹಿಮಾಲಯ ದ ಸೀಸನ್ ಟಿತ್ ಆದರೆ ಮೌಂಟ್ ಎವರೆಸ್ಟು ಇಲ್ಲಿ ಹಾಕ್ಬೋದಾ ಹಾಕಬಾರ್ದು ಅನ್ನೋದನ್ನು ನೀವು ಗೊತ್ತಾಗಬೇಕು ಅಂದರೆ ನೆಕ್ಸ್ಟ್ ಸ್ಲೈಡ್ಸ್ ನೋಡಿ. ದಯಮಾಡಿ ಈ ಸ್ಲೈಡ್ಸ್ ನೋಡಿದವರು ನೆಕ್ಸ್ಟ್ ಸ್ಲೈಡ್ಸ್ ಕೂಡ ಹೋಗಿದರೆ ನಿಮಗೆ ಆರ್ಟಿಕಲ್ ಬಗ್ಗೆ ಏನೇನು ಕನ್ಫ್ಯೂಷನ್ಸ್ ಇದೆಯೆಲ್ಲ ರೆಡ್ಯೂಸ್ ಆಗಿಬಿಡುತ್ತೆ. ಖಂಡಿತ ನಾನು ಅದನ್ನು ಪ್ರಾಮಿಸ್ ಮಾಡಿ ಹೇಳಬಲ್ಲೆ. ಅಷ್ಟು ಚೆನ್ನಾಗಿದೆ ನೆಕ್ಸ್ಟ್ ವೀಡಿಯೋ ಕೂಡ. ಡಿಸೀಸಸ್ ಕಾಯಿಲೆಗಳ ಜೊತೆಗೆ ದ ಅನ್ನು ಹಾಕ್ತೇವೆ ಆಯಿತಾ. ಕೆಲವೊಂದು ಕಾಯಿಲೆ ಜೊತೆಗೆ ಹಾಕ್ತೀವಿ, ಕೆಲವೊಂದು ಕಾಯಿಲೆ ಜೊತೆಗೆ ಯಾಕೆ ಹಾಕಲ್ಲ ಅನ್ನೋದಕ್ಕೂ ಕೂಡ ನಿಮಗೆ ನೆಕ್ಸ್ಟ್ ಲೈಸಲ್ಸ್ ಸಿಗುತ್ತೆ. ದ ಮಮ್ಸ್ ದ ಮಿಸಲ್ಸ್ ದ ಕಾಲರ ಅಂತ ಹೇಳ್ತೇವೆ, ದ ಫೀವರ್ ಅಂತ ಹೇಳಲ್ಲ. ಅದನ್ನು ನೀವು ನೆಕ್ಸ್ಟ್ ವೀಡಿಯೋಸಲ್ಲಿ ಅದರ ಎಕ್ಸಾಂಪಲ್ಸ್ ವಿತ್ ರೀಸನ್ಸ್ ಅನ್ನು ಕ್ಯಾನ್ ಏಬಲ್ ಟು ಫೈಂಡ್ ಔಟ್. ಯುನೀಕ್ ಥಿಂಗ್ಸ್ ವಿಶಿಷ್ಟವಾದ ಅನನ್ಯವಾದ ವಸ್ತುಗಳ ಜೊತೆಗೂ ಕೂಡ ನಾವು ದ ಅನ್ನು ಹಾಕ್ತೇವೆ. ದ ಸನ್ ದ ಸಾರಿ ದ ಸನ್ ದ ಮೂನ್ ದಿ ಅರ್ತ್ ಅಂತ ಹೇಳ್ತೇವಲ್ವಾ. We have discussed when do I use the and when do I use the in this video itself. ಆಮೇಲೆ ಕಂಟ್ರಿ ನೇಮ್ಸ್ ದೇಶಗಳ ಹೆಸರ ಜೊತೆಗೂ ಕೂಡ ನಾವು ಹಾಕ್ತೇವೆ. ದ ಯು ಎಸ್ ಎ, ದ ಐರಿಷ್ ರಿಪಬ್ಲಿಕ್, ದ ಯು ಎಸ್ ಎಸ್ ಆರ್. ನೆಕ್ಸ್ಟ್ ಡೈರೆಕ್ಷನ್ ಜೊತೆಗೆ ಕೂಡ ಹಾಕ್ತೇವೆ ಆಯಿತಾ. ಇದರಲ್ಲಿ ದ ಈಸ್ಟ್ ದ ವೆಸ್ಟ್, ಮೈ ಹೌಸ್ ಫೇಸಸ್ ದ ಈಸ್ಟ್ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ನೆಕ್ಸ್ಟ್ ನಾವು ವೀಡಿಯೋಸಲ್ಲಿ ಅದನ್ನು ಕೂಡ ಡಿಸ್ಕಸ್ ಮಾಡಿದ್ವಿ ನೋಡಿ. ಇದನ್ನು ಡೈರೆಕ್ಷನ್ ಜೊತೆಗೆ ನಾವು ದ ಅನ್ನು ಹಾಕ್ತೇವೆ, ದ ಈಸ್ಟ್ ದ ವೆಸ್ಟ್. ರಿಲಿಜಿಯಸ್ ಬುಕ್ಸ್ ಧಾರ್ಮಿಕ ಗ್ರಂಥಗಳ ಜೊತೆಗೆ ಕೂಡ ನಾವು ಹಾಕ್ತೇವೆ, ದ ಗೀತಾ, ದ ಭಗವದ್ಗೀತಾ, ದ ಬೈಬಲ್, ದ ಕುರಾನ್ ಅಂತ ಹೇಳಿ. ಆದರೆ ವಾಲ್ಮೀಕಿಸ್ ದ ರಾಮಾಯಣ ಅನ್ನಲ್ಲ, ಯಾಕನ್ನಲ್ಲ ಅನ್ನೋದು ಕೂಡ ನಿಮಗೆ ನೆಕ್ಸ್ಟ್ ನಾವು ವೀಡಿಯೋಸಲ್ಲಿ ತಿಳಿಸ್ತೀವಿ. ಇದನ್ನು ನೋಡಿದರೆ ನೆಕ್ಸ್ಟ್ ಅದು ವೀಡಿಯೋ ನೋಡಿದರೆ ನಿಮಗೆಲ್ಲ ಪೂರ್ತಿ ನೀವು ಓದೋದೇ ಬೇಡ ಆರ್ಟಿಕಲ್ಸ್ ಅಷ್ಟು ಪಕ್ಕ ಆಗ್ತೀರ. ಐ ಆಮ್ ಡ್ಯಾಮ್ ಶೋರ್ ದಟ್ ಯು ಕ್ಯಾನ್ ಏಬಲ್ ಟು ಗೆಟ್ ಹೌ ಮೆನಿ ಮಾರ್ಕ್ಸ್ ಈಸ್ ದೇರ್ ಇನ್ ಆರ್ ಎಕ್ಸಾಮ್ಸ್. ದಟ್ ಮಚ್ ಮ್ಯಾಥ್ಸ್ ಯು ಕ್ಯಾನ್ ಏಬಲ್ ಟು ಗೆಟ್ ಇಟ್ ಇನ್ ಟು ಯುವರ್ ಪಾಕೆಟ್ಸ್. ಯು ವಿಲ್ ಡೆಫಿನೆಟ್ಲಿ ಗೆಟ್ ಇನ್ ಟು ಯುವರ್ ಪಾಕೆಟ್ಸ್. ಯು ಕ್ಯಾನ್ ಡೆಫಿನೆಟ್ಲಿ ಸ್ಕೋರ್ ವೆಲ್ ಇನ್ ಆರ್ಟಿಕಲ್ಸ್. ಐ ವಿಲ್ ಶೋರ್ ಯು. ದೆನ್ ವಿತ್ ಡೆಸಿಗ್ನೇಷನ್ ಜೊತೆಗೂ ಕೂಡ ದ ಅನ್ನು ಹಾಕ್ತೇವೆ. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ರಾಮನಾಥ್ ಕೋವಿಂದ್. ದ ಪ್ರಿನ್ಸಿಪಲ್ ಆಫ್ ದ ಇನ್ಸ್ಟಿಟ್ಯೂಷನ್ ಈಸ್ ಕುಮಾರ್ ಗೋವಿಂದ್ ಅಲ್ವಾ. ಕುಮಾರ್ ಗೋವಿಂದ್ ಹೀರೋ ಅವನು ಕರ್ನಾಟಕದಲ್ಲಿ, ಅವರನ್ನು ಇಟ್ಕೊಂಡು ನಾನು ಸುಮ್ಮನೆ ಬರಿಬೇಕು ಅಂತೇಳಿ ಬರ್ದಿದ್ದೆ. ದ ಪ್ರಿನ್ಸಿಪಲ್ ಆಫ್ ದ ಇನ್ಸ್ಟಿಟ್ಯೂಷನ್ ಈಸ್ ಕುಮಾರ್ ಗೋವಿಂದ್. ಅಂದರೆ ಡೆಸಿಗ್ನೇಷನ್ ಜೊತೆಗೆ, ಒಬ್ಬ ವ್ಯಕ್ತಿಯ ಡೆಸಿಗ್ನೇಷನ್ ಜೊತೆಗೆ ನಾವು ಮೊದಲು ಡೆಸಿಗ್ನೇಷನ್ ಸೂಚಿಸಿ ಆ ವ್ಯಕ್ತಿ ಹೆಸರು ತೋರಿಸಿದರೆ ಅಲ್ಲೂ ಕೂಡ ನಾವು ದ ಅನ್ನು ಹಾಕ್ತೇವೆ. ವಿತ್ ರಿವರ್ ಮತ್ತೆ ಎಲ್ಲ ಹಾಕ್ತೇವೆ, ನದಿಗಳ ಜೊತೆಗೆ ನಾವು ಹಾಕ್ತೇವೆ, ದ ಕಾವೇರಿ, ದ ಗಂಗಾ, ದ ಗೋದಾವರಿ, ದ ಬ್ರಹ್ಮಪುತ್ರ ಅಂತ ಹೇಳ್ಬೇಕಾದ್ರೆ. ಓಷನ್ ಸಮುದ್ರ ಜೊತೆಗೆ ಕೂಡ ನಾವು ಹಾಕ್ತೇವೆ, ದ ಇಂಡಿಯನ್ ಓಷನ್, ದ ಸ್ಪೆಸಿಫಿಕ್ ಓಷನ್.
ಇನ್ನೊಂದಿದೆ ಪ್ರಾಪರ್ ನೌನ್ಸ್ ಕೂಡ ಹಾಕ್ತೇವೆ ಆದರೆ ಪ್ರಾಪರ್ ನೌನ್ಸ್ ಅದು ಕ್ವಾಲಿಫೈಯರ್ ಕಂಡೀಷನ್ ಡಾಟ್ ಬಿಟ್ಟು ಕಾಮನ್ ನೌನ್ ಆಗಿ ಮಾರ್ಪಡಬೇಕು ಇದು ಎಸ್ ಎಲ್ ಸಿ ಟೆಂತ್ ಫ್ಲೈಟ್ ಬುಕ್ ಅಂತ ಇದೆ ಅದರಲ್ಲಿ ಎರಡನೇ ಚಾಪ್ಟರ್ ಏನೋ ನೆಲ್ಸನ್ ಮಂಡೇಲಾ ಅಂತ ಹೇಳಿ ಆ ಬುಕ್ಕಲ್ಲಿ ನೆಲ್ಸನ್ ಮಂಡೇಲಾ ತನ್ನ ಪೂರ್ವ ಸ್ವತಂತ್ರಗಾರನ ಯಾರು ಮರೆದಿರೋ ಅವ್ರನ್ನ ನೆನಪಿಸ್ಕೊಂಡು ಮಾತಾಡ್ತಾ ಆ ಸ್ವತಂತ್ರ ಪಡೆದಾಗ ದೇಶ ಅಪರ್ತೈಡ್ ಆಗಿದ್ದ ಸಮಯದಲ್ಲಿ ಯಾರ್ಯಾರು ಹೋರಾಡಿದ್ರು ಸ್ವತಂತ್ರ ಆದಮೇಲೆ ಸೌತ್ ಆಫ್ರಿಕಾ ಸ್ವತಂತ್ರ ಆದಮೇಲೆ ಆ ದಿನ ಮಾತನಾಡಬೇಕಾದ್ರೆ ಕೆಲವೊಂದು ವ್ಯಕ್ತಿಗಳನ್ನು ಅವನು ಸೂಚಿಸ್ತಾ ಹೋಗ್ತಾನೆ ದ ಅಂತ ಹೇಳಿ ಅಂದರೆ ಈಗಲೂ ಕೂಡ ಅವರು ನಮ್ಮ ಜೊತೆಗೆ ಇದ್ದಾರೆ ಈ ಮನುಷ್ಯನಲ್ಲಿ ನಮ್ಮ ಇಡೀ ದೇಶದಲ್ಲಿ ಅವರು ಮಾಡಿದ ಸಾಧನೆ ಅಚೀವ್ಮೆಂಟ್ ಇದೆ ಹಾಗಾಗಿ ಅವರು ಸತ್ತಿಲ್ಲ ಅನ್ನೋದನ್ನು ಅವರ ಹೋರಾಟದ ಪ್ರತಿಫಲವೇ ನಾವು ಇವತ್ತು ಸ್ವತಂತ್ರ ಪಡೆಯಲಿಕ್ಕೆ ಸಾಧ್ಯ ಅಂತ ಹೇಳಿ ಸೋದ ನೆಲ್ಸನ್ ಮಂಡೇಲಾ ಮಾತಾಡ್ತಾ ಆ ಬುಕ್ಕಲ್ಲಿರೋ ಒಂಚೂರು ದಯಮಾಡಿ ನೋಡಿ ಭಾಳ ಚೆನ್ನಾಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ನಾವು ವಿ ಯೂಸ್ ಓನ್ಲಿ ಇಟ್ಸ್ ದ ವರ್ಕ್ ರೆಕಗ್ನೈಸ್ಡ್ ಅಲ್ವಾ ಫಾರ್ ಎಕ್ಸಾಂಪಲ್ ಕಾಮನ್ ಓನ್ ಆಗಬೇಕಲ್ಲ ಅಕ್ಬರ್ ದ ಗ್ರೇಟ್ ಕಿಂಗ್ ಅವನಂತ ಅದ್ಭುತವಾದ ರಾಜ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವನು ಕಲೆಗೆ ಸಂಸ್ಕೃತಿಗೆ ಕೊಟ್ಟಿರ್ತಕ್ಕಂಥ ಸ್ಥಾನಮಾನ ಅವನಲ್ಲಿರ್ತಕ್ಕಂಥ ಸಹಿಷ್ಣತಾ ಗುಣ ದೇವಾಲಯಗಳಿಗಾಗಿರ್ಬೋದು ಚರ್ಚಿಗಾಗಿರ್ಬೋದು ಮಸೀದಿಗೆ ಒಂದೇ ಥರ ನೋಡ್ದವ ಹಾಗಾಗಿ ಅಕ್ಬರ್ ದ ಗ್ರೇಟ್ ಕಿಂಗ್ ಸೀತಾ ಈಸ್ ದ ಸಚಿನ್ ಆಫ್ ಅವರ್ ಕ್ಲಾಸ್ ಸೀತಳಿಗೆ ಸಚಿನ ಕ್ವಾಲಿಟಿ ಇರೋದ್ರಿಂದ ಅವಳು ಸಚಿನ್ ಥರ ಆಟ ಆಡ್ತಾಳೆ ಸಚಿನ್ ಈಸ್ ಎ ಕ್ವಾಲಿಫೈಯರ್ ನೌನ್ ಆ್ಯಂಡ್ ಇಟ್ ಬಿಕೇಮ್ಸ್ ಎ ಕಾಮನ್ ಸೊ ದಟ್ ವಿ ಕ್ಯಾನ್ ಆಡ್ ವಿತ್ ಸೀತಾ ಹಾಗಾಗಿ ಈ ಸಿಚುವೇಶನಲ್ಲೂ ಕೂಡ ನಾವು ಬಳಸ್ತೇವೆ ಸೀತಾ ಈಸ್ ದ ಸಚಿನ್ ಆಫ್ ಅವರ್ ಕ್ಲಾಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಇನ್ನೂ ಚೆನ್ನಾಗಿ ನಾನು ಮಾತಾಡಿದ್ದೀನಿ ದಯಮಾಡಿ ನೋಡಿ ನೆಕ್ಸ್ಟ್ ಕಾಮನ್ ನೌನ್ಸ್ ಜೊತೆಗೂ ಕೂಡ ಬಳಸ್ತೀವಿ ಖಂಡಿತವಾಗಿಯೂ ದ ಡಾಗ್ ಈಸ್ ಎ ಫೇತ್ಫುಲ್ ಅನಿಮಲ್ ಅಲ್ವಾ ಡಾಗ್ ಪ್ರಾಮಾಣಿಕವಾದ ಪ್ರಾಣಿ ದ ಟೈಗರ್ ಈಸ್ ಎ ಡೇಂಜರಸ್ ಅನಿಮಲ್ ಅಲ್ವಾ ಹಾಗಾಗಿ ಟೈಗರು ಡಾಗು ಕಾಮನ್ ನೌನ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೇವೆ ನೆಕ್ಸ್ಟ್ ಅಬ್ಸ್ಟ್ರಾಕ್ಟ್ ಅಗೋಚರವಾಗಿರ್ತಕ್ಕಂತಹ ಅಲ್ವಾ ಅಗೋಚರವಾಗಿರೋ ವಸ್ತು ಜೊತೆ ಕೂಡ ನಾವು ಹಾಕ್ತೇವೆ ಪ್ರೋವರ್ ಬಂದಿದೆ ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ದೇರ್ ಈಸ್ ಎ ಮೂವಿ ಇಫ್ ಯು ವಾಂಟೆಡ್ ಟು ರಿಮೆಂಬರ್ ವಿಚ್ ಐ ಹ್ಯಾವ್ ಸೀನ್ ಬಿಫೋರ್ ಟೂ ಇಯರ್ಸ್ ಕಥೆಗಳು ಸಾ ಕಥೆಗಳು ಇಫ್ ಯು ವಾಂಟೆಡ್ ಟು ವಾಚ್ ದಟ್ ಮೂವಿ ಯು ಕ್ಯಾಮ್ ಟು ನೋ ದಟ್ ವೈ ಡು ಐ ನಾಟ್ ಯೂಸ್ ದ ಬಿಫೋರ್ ದ ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ನೆಕ್ಸ್ಟ್ ವಿಡಿಯೋ ಹ್ಯಾವ್ ಡಿಸ್ಕಸ್ ಅಬೌಟ್ ದಟ್ ಬಟ್ ಇಫ್ ಎ ಪರ್ಸನ್ ಯು ಆರ್ ಯೂಸಿಂಗ್ ಯು ಕ್ಯಾನ್ ನಾಟ್ ದ ಹಾನೆಸ್ಟ್ ಮ್ಯಾನ್ ಆಫ್ ಅವರ್ ವಿಲೇಜ್ ಇಸ್ ಅವರ್ ಮೋಹನ್ ದ ಹಾನೆಸ್ಟ್ ಆಫ್ ದ ವಿರಾಟ್ ಕೊಹ್ಲಿ ಮೇಡ್ ಅಸ್ ಟು ಅಚೀವ್ ದಿಸ್ ಟ್ರೋಫಿ ಇಸಂಟ್ ಇಟ್ ಅಲ್ವಾ ಈ ಥರ ಪೊಸಿಷನ್ ವಿರಾಟ್ ಕೊಹ್ಲಿ ಆಡೋದ್ರಿಂದಾನೇ ನಾವು ಟ್ರೋಫಿಯನ್ನು ಗೆಲ್ಲಿಕ್ಕೆ ಸಾಧ್ಯ ಆಯಿತು ಈ ಗೋಲನ್ನು ಅಚೀವ್ ಮಾಡ್ಲಿಕ್ಕೆ ಆಗೋದು ದ ಹಾನೆಸ್ಟಿ ವಿಚ್ ವಿರಾಟ್ ಕೊಹ್ಲಿ ಶೋನ್ ಟು ಪ್ಲೇ ಫಾರ್ ಕ್ರಿಕೆಟ್ ವಿ ನೀಡ್ ಟು ರಿಮೆಂಬರ್ ಹಿಮ್ ಅಂತ ಹೇಳಿ ಏನಾರು ಹೇಳಬೇಕಾದ್ರೆ ನಾವು ಕೂಡ ಪಡೆತೇವೆ ದ ಹಾನೆಸ್ಟ್ ಮ್ಯಾನ್ ಆಫ್ ಅವರ್ ವಿಲೇಜ್ ಇಸ್ ಅವರ್ ಮೋಹನ್ ಯಾಕಂದರೆ ಮೋಹನ್ನು ಈ ಹಳ್ಳಿಯ ಒಬ್ಬ ಪ್ರಾಮಾಣಿಕ ಮನುಷ್ಯ ಅಂತೇಳಿ ಮೋಹನಿಗೆ ಅಡ್ರೆಸ್ ಮಾಡ್ತಿರೋದು ಅದನ್ನು ನಾವು ಅಬ್ಸ್ಟ್ರಾಕ್ಟ್ ಆಗಿ ನೋಡ್ತಾ ಇಲ್ಲ ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ರಾಜಕೀಯ ಪಕ್ಷಗಳ ಜೊತೆಗೂ ಕೂಡ ಹಾಕ್ತೇವೆ ದ ಬಿ ಜೆ ಪಿ ದ ಕಾಂಗ್ರೆಸ್ ದ ಜೆ ಡಿ ಎಸ್ ದ ಕೆ ಜೆ ಪಿ ದ ಪ್ರಜಾಕೀಯ ವಾಟ್ ಎವರ್ ಯು ಹಾವ್ ಯು ಆರ್ ಗೆಟಿಂಗ್ ದ ಪಾರ್ಟೀಸ್ ಯು ಕ್ಯಾನ್ ಏಬಲ್ ಟು ನೋ ದಟ್ ಕೇಜ್ರಿವಾಲ್ ಪಕ್ಷ ಕೂಡ ಇದೆ ಆಪ್ ಪಕ್ಷ ಇಸಂಟ್ ಇಟ್ ದ ಆಪ್ ಪಕ್ಷ ಯು ಕ್ಯಾನ್ ಏಬಲ್ ಟು ದ ಆಪ್ ಪಾರ್ಟಿ ಯು ಕ್ಯಾನ್ ಸೇ ದೆನ್ ಹಿಸ್ಟಾರಿಕಲ್ ಮೂಮೆಂಟ್ಸ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಸಾರಿ ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಜೊತೆಗೂ ಕೂಡ ನಾವು ಹಾಕ್ತೇವೆ ದ ತಾಜ್ಮಹಲ್ ಇನ್ನೊಂದು ವಿಷಯ ಇಲ್ಲಿಗೆ ನೆನಪಿಟ್ಕೋಬೇಕು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹೇಳಿದ್ದೀನಿ ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಜೊತೆಗೆ ಆಡ್ ಮಾಡಬೇಕಾದ್ರೆ ಆ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಫಾರ್ ಎಕ್ಸಾಂಪಲ್ ತಾಜ್ಮಹಲ್ ಹಿಸ್ಟ್ರಿ ಇತಿಹಾಸದ ಬುಕ್ಸ್ಗಳಲ್ಲಿ ನೀವು ನೋಡ್ಬೋದು ಯು ಕ್ಯಾನ್ ಏಬಲ್ ಟು ಫೈಂಡ್ ಔಟ್ ಇನ್ ಆರ್ ಹಿಸ್ಟ್ರಿ ಬುಕ್ಸ್ ಸೊ ದಟ್ ಐ ಕ್ಯಾನ್ ಏಬಲ್ ಟು ಆರ್ ದ ಹಿಯರ್ ದ ಮೈಸೂರು ಪ್ಯಾಲೇಸ್ ಆಲ್ಸೋ ಎಕ್ಸಿಸ್ಟ್ ಇನ್ ಆರ್ ಹಿಸ್ಟ್ರಿ ಬುಕ್ಸ್ ಕರ್ನಾಟಕ ಹಿಸ್ಟ್ರಿ ಇಫ್ ಯು ವಾಂಟೆಡ್ ಟು ಗೋ ಥ್ರೂ ಯು ಕ್ಯಾನ್ ಏಬಲ್ ಟು ಫೈಂಡ್ ದ ಮೈಸೂರು ಪ್ಯಾಲೇಸ್ ವಿ ನೋ ದಟ್ ಹೂ ಕನ್ಸ್ಟ್ರಕ್ಟೆಡ್ ಅಂಡ್ ವಾಟ್ ಆರ್ ದ ವಾಟ್ ಸಾರ್ಟ್ ಆಫ್ ವಾಗ್ ಗಾನ್ ಟು ಅಚೀವ್ ದೀಸ್ ಥಿಂಗ್ಸ್ ಸೊ ವಿ ಕ್ಯಾನ್ ನೋ ದಟ್ ಎಕ್ಸಾಕ್ಟ್ಲಿ ಹೂ ಕನ್ಸ್ಟ್ರಕ್ಟೆಡ್ ಅಂಡ್ ಹೌ ಮೆನಿ ಪೀಪಲ್ ವಾಟ್ ಆರ್ ಎವರಿ ಹಿಸ್ಟ್ರಿ ಯು ಕ್ಯಾನ್ ಏಬಲ್ ಟು ಗೆಟ್ ಅಬೌಟ್ ತಾಜ್ ಮಹಲ್ ಅಂಡ್ ಮೈಸೂರು ಪ್ಯಾಲೇಸ್ ಸೊ ದಟ್ ವಿ ಕ್ಯಾನ್ ಏಬಲ್ ಟು ಫೈಂಡ್ ಔಟ್ ಇನ್ ಹಿಸ್ಟಾರಿಕಲ್ ಬುಕ್ಸ್ ಇತಿಹಾಸದ ಪುಸ್ತಕದಲ್ಲಿ ಎಲ್ಲಿ ನಾವು ಏನಾದ್ರು ಫೈಂಡ್ ಮಾಡಿದರೆ ಅದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಸ್ಥಳ ಪ್ರಸಾದ ದ ಅನ್ನು ಹಾಕ್ತೇನೆ ದ ತಾಜ್ ಮಹಲ್ ದ ಮೈಸೂರು ಪ್ಯಾಲೇಸ್ ಒಂದು ಪ್ಲೇಸ್ ಇನ್ನು ಇಲ್ಲಿ ಹೇಳಿದ್ದೀನಿ ಸಾರ್ಟ್ ಆಫ್ ಕೈಂಡ್ ಆಫ್ ಟೈಪ್ ಆಫ್ ವೆರೈಟಿ ಆಫ್ ಇಲ್ಲಿ ನಾವು ಆರ್ಟಿಕಲನ್ನು ಯೂಸ್ ಮಾಡಲ್ಲ ಇದು ನೆಕ್ಸ್ಟ್ ಇದರಲ್ಲಿ ನಾನು
ಹೇಳಿದ್ದೀನಿ ಅದನ್ನು ನೋಡಿ. ಇಲ್ಲಿ ಯೂಸ್ ಮಾಡೋಕೆ ಹೋಗಲ್ಲ, ದ ಯೂಸ್ ಮಾಡಿದರೆ ತಪ್ಪಾಗ, ದ ಸಾರ್ಟ್ ಆಫ್ ದ ಕೈಂಡ್ ಆಫ್ ಮ್ಯಾನ್ ವಿ ಕ್ಯಾನ್ ಏಬಲ್ ಟು ಫೈಂಡ್ ಅಂತ ಹೇಳೋಕ್ಕಾಗಲ್ಲ. ದ ಟೈಪ್ ಆಫ್ ದ ವೆರೈಟಿ ಆಫ್ ಹ್ಯೂಮನ್ ಬೀಯಿಂಗ್ ವಿಚ್ ಈಸ್ ಎಕ್ಸಿಸ್ಟ್ ಇಸ್ ದಸ್ ಆರ್ ನಾಟ್ ಗುಡ್ ಅಂತ ಹೇಳಿ ಹೇಳೋಕ್ಕಾಗಲ್ಲ. ದ ವೆರೈಟಿ ಆಫ್ ಹೇಳೋಕ್ಕಾಗಲ್ಲ, ದ ಸಾರ್ಟ್ ಆಫ್ ಹೇಳೋಕ್ಕಾಗಲ್ಲ, ದ ಕೈಂಡ್ ಆಫ್ ಹೇಳಿದರೆ ತಪ್ಪಾಗುತ್ತೆ. ದಯಮಾಡಿ ಇದನ್ನು ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ಗೊತ್ತಾಗುತ್ತೆ. ಆಮೇಲೆ ಸ್ಪೇಸಸ್ ಜೊತೆಗೂ ಕೂಡ ನಾನು ದಾನ ಹಾಕ್ತೇನೆ, ಆದರೆ ಎಂಟಿ ಸ್ಪೇಸ್ ಪ್ಲೇಸ್ ಜೊತೆಗೆ ಹಾಕ್ತೇನೆ. ಆದರೆ ಸ್ಪೇಸ್ ಆಕಾಶದ ಜೊತೆಗೆ ಯೂಸ್ ಮಾಡಬೇಕಾದ್ರೆ ನಾನು ಹಾಕಲ್ಲ, ಸ್ಪೇಸ್ ಅದ್ರ ಜೊತೆಗೆ ನಾನು ಹಾಕಲ್ಲ. ಎಂಟಿ ಪ್ಲೇಸ್, ಫಾರ್ ಎಕ್ಸಾಂಪಲ್ ಎಂಟಿ ಸ್ಪೇಸ್, ಐ ವಾಂಟೆಡ್ ಟು ಪಾಕೆ ಕಾ ಆರ್ ಮೈ ಬೈಕ್. ಇಫ್ ಐ ಡು ನಾಟ್ ಫೈಂಡ್ ಎ ಸ್ಪೇಸ್ ಟು ಪಾಕೆಟ್, ಹೌ ಡು ಐ ಸೇ ದ ಪ್ಲೇಸ್ ಫಾರ್ ಪಾಕಿಂಗ್ ಮೈ ಬೈಕ್ ಈಸ್ ನಾಟ್ ಸೂಟೇಬಲ್ ಫಾರ್ ಮೀ, ಇಸ್ಂಟ್ ಇಟ್? ದ ಪ್ಲೇಸ್ ಫಾರ್ ಪಾಕಿಂಗ್ ಈಸ್ ನಾಟ್ ಗುಡ್ ಅಟ್ ಆಲ್. ಸೊ ವೇರ್ ಡು ಐ ಪಾಕ್? ವೇರ್ ಐ ಎಕ್ಸಿಸ್ಟೆಡ್ ಅಂಡ್ ವೇರ್ ಐ ವಾಂಟೆಡ್ ಟು ಪಾಕ್ ಮೈ ಬೈಕ್, ಬಟ್ ಐ ಕುಡಂಟ್ ಏಬಲ್ ಟು ಫೈಂಡ್. ಐ ಆಮ್ ಟೆಲಿಂಗ್ ದ ಎಕ್ಸಾಕ್ಟ್ ಪ್ಲೇಸ್ ಸೊ ದಟ್ ಇಟ್ಸ್ ಆಲ್ಸೋ ಟೆಲಿಂಗ್ ದ ನೋನ್ ಥಿಂಗ್. ದಟ್ಸ್ ವೈ ಐ ಡು ನಾಟ್, ಡೋಂಟ್ ಕನ್ಫ್ಯೂಸ್ ಇಟ್. ಎಂಟಿ ಸ್ಪೇಸ್ ಜೊತೆಗೆ ನಾವು ಹಾಕ್ತೇವೆ, ಮೇಲೆ ಆಕಾಶದ ಜೊತೆಗೆ ನಾವು ಏನಾದರೂ ಮಾತನಾಡಬೇಕಾದ್ರೆ ಸ್ಪೇಸ್, ಅದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ನೋಡಿ. ನೆತ್ತೆ ಕಂಪೆರೇಟಿವ್ ಮತ್ತು ಸೂಪರ್ಲೇಟಿವ್ ಡಿಗ್ರಿ, ಈ ಇದರಲ್ಲಿ ನಾವು ಸೂಪರ್ಲೇಟಿವ್ ಮತ್ತು ಕಂಪೆರೇಟಿವ್ ಜೊತೆಗೆ ಕೂಡ ದಾನ್ ಹಾಕ್ತೇವೆ. ಮೋಸ್ಟ್ ಆಫ್ ದ ಪಾಸಿಟಿವ್ ಡಿಗ್ರಿ ವಿ ಡು ನಾಟ್ ಯೂಸ್, ಬಟ್ ಕೆಲವೊಂದು ಕಡೆ ಹಾಕ್ತೇವೆ, ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಕಂಪೆರೇಟಿವ್ ಡಿಗ್ರಿ ಜೊತೆಗೆ ಹಾಕ್ತೀನಿ, ದ ಮೋರ್ ಯು ಕ್ಲೈಮ್ ದ ಹೈಯರ್ ಯು ರೀಚ್ ಅಲ್ವಾ. ಕಂಪೆರೇಟಿವ್ ಡಿಗ್ರಿಯಲ್ಲಿ ಹಾಕ್ತೇವೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ದ ಮೋರ್ ಯು ರೀಚ್ ದ ಹೈಯರ್ ಪೊಸಿಷನ್ ಯು ಗೆಟ್. ದ ಬೆಸ್ಟ್ ವೇ ಟು ಗೋ ಬ್ಯಾಂಗ್ಳೂರ್ ಈಸ್ ಬೈ ದಿಸ್ ವೇ ಅಂತ ಹೇಳಲ್ವಾ. ಸೂಪರ್ಲೇಟಿವ್ ದ ಬೆಸ್ಟ್ ಸೂಪರ್ಲೇಟಿವ್ ಡಿಗ್ರಿ ಜೊತೆಗೆ ಕೂಡ ಹಾಕ್ತೀವಿ. ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಲಾನೆಟ್ ಈಸ್ ದ ಅರ್ತ್. ಸೂಪರ್ಲೇಟಿವ್ ಡಿಗ್ರಿ ಎಲ್ಲಿದೆಯೋ ಮೋಸ್ಟ್ ಬೆಸ್ಟ್ ಅಲ್ಲೂ ಕೂಡ ಹಾಕ್ತೀವಿ. ದ ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್ ಈಸ್ ದಿಸ್ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್, ಐ ಹೋಪ್ ಐ ಅಂಡರ್ಸ್ಟುಡ್. ಇಫ್ ಯು ಹ್ಯಾವ್ ಕಾಮೆಂಟ್ಸ್ ಅಂಡ್ ಕಾಂಪ್ಲಿಮೆಂಟ್ಸ್ ಆರ್ ಎನಿ ಕ್ವೈರೀಸ್ ರಿಗಾರ್ಡಿಂಗ್ ದಿಸ್ ಸೆಷನ್, ಪ್ಲೀಸ್ ಕಾಮೆಂಟ್ ಇಟ್. ಇಟ್ ಡೆಫಿನೆಟ್ಲಿ ಬ್ಲೆಸ್ಸಸ್. ಅಂಡ್ ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್ ಆಸ್ಕಸ್, ವಿಲ್ ರೆಡಿ ಟು ಆನ್ಸರ್. ಏನಾದರೂ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ದಯಮಾಡಿ ಕೆಳಗಡೆ ಕಾಮೆಂಟು ಕಾಂಪ್ಲಿಮೆಂಟ್ ಹಾಕಿ. ಮತ್ತು ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ ಅದನ್ನು ಬರೀರಿ, ನಾವು ದಯಮಾಡಿ ನಾವು ಅದಕ್ಕೆ ಸಾಧ್ಯವಾದಷ್ಟು ನಾವು ಖಂಡಿತವಾಗಲೂ ರಿಪ್ಲೈ ಮಾಡ್ತೇವೆ. ಅವು ನಮಗೆ ಬ್ಲೆಸ್ ಇದ್ದಂಗೆ, ಅವು ನಮಗೆ ಹರಿಸ್ತವೆ. ನಿಮ್ಮ ಸಹಕಾರ ನಮಗೆ ಗೊತ್ತಾಗೋದು ಕಾಮೆಂಟು ಕಾಂಪ್ಲಿಮೆಂಟು. ಲೈಕ್ ಮಾಡಿ ವಿಡಿಯೋನ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗಳನ್ನು, ಮತ್ತು ನೋಟಿಫಿಕೇಷನ್ ಮಾಡ್ಕೊಳ್ಳಿ. ಧನ್ಯವಾದ. ಮತ್ತು ನಮ್ಮ ಸ್ನೇಹಿತರಿಗೂ, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಎಲ್ಲ ಸ್ನೇಹಿತರಿಗೂ ಧನ್ಯವಾದ ಹೇಳ್ತಾ, ನಿಮಗೂ ಕೂಡ ಮತ್ತೆ ವಂದಿಸ್ತಾ ನನ್ನ ಮಾತನ್ನು. ಆಲ್ ದಿ ಬೆಸ್ಟ್ ಫಾರ್ ಯು.